ಒಂದು ಪಕ್ಷ ಕೆಳಮಟ್ಟದಿಂದ ಬೆಳೆಯಬೇಕಾದರೆ ಮುಖ್ಯವಾಗಿ ಪಕ್ಷದ ತತ್ವ ಸಿದ್ಧಾಂತಗಳ ಬಗ್ಗೆ ಕಾರ್ಯಕರ್ತರಿಗೂ ಅರಿವು ಇರಬೇಕಾದದ್ದು ಅಗತ್ಯ ಎಂದು ಚಿಕ್ಕೋಡಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ರಾಜೇಂದ್ರ ನೇರ್ಲಿ ಹೇಳಿದ್ದಾರೆ ಇನ್ನು ಹತ್ತರಕಿ ಸುಕ್ಷೇತ್ರ ಕಾರ್ಯಮಟ್ಟದ ಸಭಾಭವನದಲ್ಲಿ ಭಾರತೀಯ ಜನತಾ ಪಾರ್ಟಿ ಎಂಕನ ಮರಡಿ ಉತ್ತರ ಮಂಡಲದ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಅವರು ಮಾಜಿ ಸಚಿವ ಶಶಿಕಾಂತ್ ನಾಯಕ್ ಮಾತನಾಡಿ ಚಿಕ್ಕೋಡಿ ಸಂಸದರಿಂದ ಎಂಕನ ಮರಡಿ ಕ್ಷೇತ್ರಕ್ಕೆ 6 ಕೋಟಿ ರೂಪಾಯಿ ಅನುದಾನ ನೀಡಿದ್ದಾರೆ ಕೊರೋನಾ ಸಂದರ್ಭದಲ್ಲಿ ಪಕ್ಷದ ಸಂಘಟನೆಯ ಬಗ್ಗೆ 6 ತಿಂಗಳುಗಳಿಂದ ಮೊಬೈಲ್ ಮೂಲಕ ಸಂಪರ್ಕ ಮಾಡಿ ಮಾರ್ಗಸೂಚಿಗಳನ್ನು ನೀಡಲಾಗುತ್ತಿದೆ ಎಂದರು ಆನ್ಲೈನ್ ಮೀಟಿಂಗ್ ಗಳನ್ನು ಇಲ್ಲಿವರೆಗೆ ರಾಜ್ಯದ ಆಗಲಿ ಜಿಲ್ಲೆಯ ಎಲ್ಲಾ ಸಭೆಗಳನ್ನು ಆನ್ಲೈನ್ ಮುಖಾಂತರ ನಾವು ಮಾಡಿದ್ವಿ ಮೊದಲನೇ ಸಭೆಯನ್ನ ಇವತ್ತ ಚಿಕ್ಕೋಡಿಗೆ ಆಮೇಲೆ ಎರಡನೇ ಸಭೆಯನ್ನ ಇವತ್ತ ಎಂಕನ್ ಮಂಡಿಗೆ ಮಾನ್ಯ ಅಧ್ಯಕ್ಷರು ಅಧ್ಯಕ್ಷ ಆದ ನಂತರ ಮೊದಲನೇ ಸಲ ಈ ಸಂಪೂರ್ಣವಾದಂತ ಸಂಘಟನೆಯನ್ನ ಮಾಡಬೇಕು ಅಂತಕಂತ ಹೇಳಿ ನಮ್ಮ ಬೆಳಗ್ಗೆ ಅವರಿಗೂ ಕೂಡ ಫೋನ್ ಮಾಡಿದೆ ಮಾತಾಡಿದ ಅವರು ನಮಗೆ ಮಾತುಕತೆ ಆಗಿತ್ತು ಈ ಸಂಘಟನೆ ಸಂಪೂರ್ಣ ಆಗಬೇಕಂತಕಂತ ಹೇಳಿ ನಮ್ಮ ಪ್ರಯತ್ನಗಳು ಈ ಸಲ ನಡೆಯಬೇಕು ಅಂತ ಹೇಗಾದ್ರೆ ಕಮಿತ್ ಕಮಿ ನಾವು ಏನು ಇವತ್ತ ಪೂರ್ತಿ ಏನ ಎಂಟು ಮೋರ್ಚಾಗಳು ಅದಾವ ಬೇರೆ ಬೇರೆ ವಿವಿಧ ಸಂಘಟನೆಗಳು ಅದಾವ ಇವನ್ನ ಅಷ್ಟೂ ಪೂರ್ತಿಯಾಗಿ ಎಂಕನ್ ಮಡಿಯಲ್ಲಿ ನಾವು ಮಾಡಬೇಕು ಕಾರಣ ಅಂದ್ರೆ ಕೇಂದ್ರ ರಾಜ್ಯಗಳ ಮಾಡಿರ್ತಕ್ಕಂತ ಸಾಧನೆಗಳು ಇವತ್ತ ನಮಗ್ ಶ್ರೀರಕ್ಷೆ ಅದಾವ ಅದನ್ನ ಮನಸ್ಸಿನೊಳಗೆ ಇಟ್ಕೊಂಡು ಇವತ್ತು ನಮ್ಮ ಸಂಘಟನೆ ಇಲ್ಲಿ ಆಗ್ಬೇಕು ನಮ್ಮ ಕಾರ್ಯಕರ್ತರಿಗೆ ಅಥವಾ ನಮ್ಮ ಜನರಿಗೆ ತೊಂದರೆ ಆಗಲಾರದಂತ ನಿಟ್ಟಿನೊಳಗೆ ನೋಡ್ಕೋಬೇಕಾಗಿದೆ ಅಂತಕ್ಕಂತ ಮತನ ಈ ಸಂದರ್ಭದಲ್ಲಿ ಅವ್ರು ನಿನ್ನೆ ಅವ್ರ ಜೊತೆ ಫೋನ್ ಮಾತ್ರ ಮುಖಾಂತರ ದೀನದಯಾಳ ಶರ್ಮಾ ಶ್ಯಾಮ ಪ್ರಸಾದ್ ಮುಖರ್ಜಿ ದೀನದಯಾಳ್ ಉಪಾಧ್ಯಾಯ ಅವರ ಭಾವಚಿತ್ರಕ್ಕೆ ಗಣ್ಯರು ಮಾಲಾರ್ಪಣೆ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಯಮಕನ ಮರಡಿ ಬಿಜೆಪಿ ಉತ್ತರ ಮಂದಾರದಲ್ಲಿ 21 ನೂತನ ಪದಾಧಿಕಾರಿಗಳಿಗೆ ಜಿಲ್ಲಾಧ್ಯಕ್ಷರು ಪ್ರಮಾಣ ಪತ್ರ ವಿತರಿಸಿದ್ದಾರೆ ಯಮಕನ ಮರಡಿ ಉತ್ತರ ವಲಯದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರು ಹಾಗೂ ನೂತನ ಪದಾಧಿಕಾರಿಗಳು ಸೇರಿದಂತೆ ಬಿಜೆಪಿ ಕಾರ್ಯಕರ್ತರು ಕೂಡ ಭಾಗವಹಿಸಿದ್ದರು ಬ್ಯೂರೋ ರಿಪೋರ್ಟ್ ಕಲ್ಲಪ್ಪ ಪಾಮನಾಯಕ್ ಎಸ್9 ಟಿವಿ ಯಮಕನ ಮರಡಿ